ಮಾನ್ಯ ದೇವೇಗೌಡಜಿಯವರು ಮಾಜಿ ಪ್ರಧಾನಿಗಳಾಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಎಂಪಿಗಳಾಗಿ ಈ ಒಂದು ಇಳಿ ವಯಸ್ಸಿನಲ್ಲೂ ಪ್ರಚಾರ ಮಾಡಬೇಕಾದ ಅನಿವಾರ್ಯತೆಗೆ ನಾವು ತಂದಿದ್ದೀವಲ್ಲ, ದಟ್ ಶೋಸ್ ಹೌ ಸ್ಟ್ರಾಂಗ್ ವಿ ಆರ್ ಅಂತ. ಅಲ್ಲಿ ಚನ್ನಪಟ್ಟಣದಲ್ಲಿ ಖಂಡಿತ ಮತದಾರ ನಮ್ಮ ಕೈ ಹಿಡಿತಾರೆ, ಅಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು ಯೋಗೇಶ್ವರ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಶಿಗ್ಗಾವಿಯಲ್ಲಿ ಒಂದ್ ಸೆಕೆಂಡ್ ದಿನೇಶ್, ಶಿಗ್ಗಾವಿಯಲ್ಲಿ ನೋಡಿ ಮಾನ್ಯ ಮುಖ್ಯಮಂತ್ರಿ ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ, ಅನ್ನಪೂರ್ಣ ತುಕಾರಾಮ್ ಲೀಡಿಂಗ್. ಸಂಡೂರಲ್ಲಿ ಅಂಚೆ ಮತ ಎಣಿಕೆ ಶುರುವಾಗಿದೆ. ಚಿಕ್ಕದಾಗಿ ಹೇಳಿಬಿಡ್ತೀನಿ ನಾನು, ಸಂಡೂರಲ್ಲಿ ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಮಹಾರಾಷ್ಟ್ರ ಅಂತ ಬಂದಾಗ 4 ಸ್ಥಾನಗಳಲ್ಲಿ ಮಹಾಯುತಿ ಅಥವಾ BJP ಅಲೈಯನ್ಸ್ ಇಲ್ಲಿ ಮುನ್ನಡೆಯಲ್ಲಿದ್ದಾರೆ. ಕಾಂಗ್ರೆಸ್ 1 ಸ್ಥಾನದಲ್ಲಿ ಮಾತ್ರ ಲೀಡಿಂಗ್ ತೋರಿಸ್ತಾ ಇದೆ ಇಲ್ಲಿ ಸ್ಕ್ರೀನ್ನ ಮೇಲೆ. ಇನ್ನು ಜಾರ್ಖಂಡ್ ಅಂತ ಬಂದಾಗ ಇಂಡಿಯಾ ಅಲೈಯನ್ಸ್ 3 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆಯಲ್ಲಿದ್ದರೆ NDA 4 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ದಾರೆ. ನಮಗೆ ಸಂಡೂರಿನ ಅಪ್ಡೇಟ್ಸ್ ಕ್ವಿಕ್ಕಾಗಿ ಸಿಗ್ತಾ ಇದೆ. ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮುನ್ನಡೆ ಅಂದರೆ ಎಕ್ಸಿಟ್ ಪೋಲ್ ಪ್ರಕಾರ ಹೋದಾಗಲೂ ಕೂಡ ಸಂಡೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಸಂಡೂರಿನ ಮಟ್ಟಿಗೆ ಹೇಳ್ತಾ ಇದ್ದಾರೆ. ಬಟ್ ಇದೇ ಶಿಗ್ಗಾವಿಗೆ ಬಂದಾಗ BJP ಅಂತಾರೆ, ಮತ್ತೆ ಈಗ ಚನ್ನಪಟ್ಟಣ ಅಂತ ಬಂದಾಗ JDS ಅಂತ ಹೇಳ್ತಾ ಇದ್ದಾರೆ. ಕ್ವಿಕ್ ಕಮೆಂಟ್ ಮಾಡಿ ಸಂಡೂರ್ ಬಗ್ಗೆ ಒಂದು ಹೇಳಲೇಬೇಕು ತಮಗೆ. ನೋಡಿ ನಮ್ಗೆ ಎಷ್ಟು ಆಶ್ಚರ್ಯಗಳು ಕಾದಿದೆ ಗೊತ್ತಾ ಈ ದೇಶದಲ್ಲಿ. 14 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಅವರನ್ನ ಬಳ್ಳಾರಿ ನೆಲಕ್ಕೆ ಕಾಲಿಡಕ್ ಬಿಡಲ್ಲ ಅಂದಂತ ವ್ಯವಸ್ಥೆ, ಮತ್ತೆ BJPಗೆ ನೆಲೆಯನ್ನ ಕಂಡುಕೊಟ್ಟಂತ ಸುಷ್ಮಾ ಸ್ವರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ರಕ್ಷಣೆಯಲ್ಲಿ ಬೆಳೆದಂತ ರೆಡ್ಡಿ ಬ್ರದರ್ಸ್, ಕೊನೆಗೆ ಬಳ್ಳಾರಿಯ ಇಡೀ ಪುರಾಣ ಇತಿಹಾಸ ನಿಮಗೆ ಗೊತ್ತಿದೆ, ಹೇಳಲ್ಲ. ಮತ್ತೆ ಅವರಿಗೆ ನೋಡಿ ಎಷ್ಟು ಭಾಗ್ಯ ಅಂದ್ರೆ, ಈ ಚುನಾವಣೆಗೆ ಮುಂಚೆ ಪಾಪ ಅಲ್ಲಿಗೆ ಪ್ರವೇಶ ಮಾಡುವಂತ ಅವಕಾಶ ಸಿಕ್ಬಿಡ್ತೀವಿ ವ್ಯವಸ್ಥೆನಲ್ಲಿ. ಆದ್ರೂ ಕೂಡ ಇವತ್ತು ಸಂಡೂರ್ನಲ್ಲಿ ಗೆಲ್ಲೋದಕ್ಕೋಸ್ಕರ ಇಷ್ಟೆಲ್ಲ, ಇವತ್ತು ಸಂಡೂರ್ನಲ್ಲಿ ನಾವು